ಎಲ್ಲರೂ சொல்லுங்க ಎಲ್ಲರೂ ಹೇಳೋಣ ಇಂದ ವೇದತಲೆ ಈ ಸತ್ಯವೇದದಲ್ಲಿ ಅವರೋಡಿಯ ಸತ್ತತೆ ನಾಲ್ಕು ಕೇಕ ಮುಡಿಗಿರ ಅವರ ಶಬ್ದವನ್ನು ನಾನು ಕೇಳಲು ಸಾಧ್ಯ ಎತ್ತನ ಮೇರ ಆಮೆನ್ சொல்றீங்க ಎಷ್ಟು ಆಮೆನ್ ಅಂತೀರಾ ಯಪ್ಪ ನೀ ಅವರ ಸತ್ತತೆ ಕೇಕ ಮುಡಿಯೋ ಯಪ್ಪ ನೀ ಅವರ ಶಬ್ದವನ್ನು ಕೇಳಲು ಸಾಧ್ಯ ನೀ ಪೇಸಿ ಕೊಂಡಿರಕರೆದು ನೀ ಪಡಿತು ಕೊಂಡಿರಕರೆದು ಅಂದ ಒಂದು ಆಮೆನ್ ಆದಿಲೇ ಎಲ್ಲವಟ್ರಿಯು ಮುಂಡಾಕಿನ ಅಂದ ದೇವನೆಂದ್ರದೇ ನೀ ನಂಬಬಹುದು ನೀವು ಓದ್ತಾ ಇರುವುದು ಪ್ರಾರಂಭದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರ ಸ್ವರ ಅಂತ ನೀ ನಂಬುವಾಗ ಅಪ್ಪಳದೆ ಆಗ ಅಂದ ಸತ್ತಮ ಉನಕ್ಕೆ ಕೇಕೋ ಆ ಶಬ್ದವು ನಿಮಗೆ ಕೇಳುತ್ತೆ ಇದು ಯಾರೋ ಎಳೆದಿನ ಪುಸ್ತಕಂ ಎಂದ್ರೆ ನೀ ನೆನೆಕೋದೆ ಇದು ಯಾರೋ ಬರೆದಿರುವಂತಹ ಒಂದು ಪುಸ್ತಕ ಅಂತ ನೀ ನೆನೆಸುವಾಗ ಅದು ಉನಕ್ಕೆ ಪ್ರಯೋಜನವಿಲ್ಲ ಅದು ಒಂದು ಕಥೆಯಾ ಇರುಕೋ ಅದು ನಿನಗೆ ಉಪಯೋಗವಿಲ್ಲದೆ ನಿನಗೆ ಸುಮ್ಮನೆ ಒಂದು ಕಥೆಯಾಗಿರುತ್ತೆ ಎಪ್ಪಳದೆ ನೀ ವಿಶ್ವಾಸಿಕರಿಯೋ ಆದ್ರೆ ಯಾವಾಗ ನೀನು ನಂಬುತ್ತೀಯೋ ದಿ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ದೇವರ ವಾಕ್ಯವು ಅದು ಇನ್ನೂ ಜೀವಂತವಾಗಿದೆ ಇಟ್ ಈಸ್ ಆಕ್ಟಿವ್ ಅದು ಇನ್ನೂ ಕಾರ್ಯ ಸಾಧಕವಾಗಿದೆ ಎತ್ತನೆ ಬೇರೆ ಆಮೆನ್ ಹೇಳ್ರಿಂಗ ಯೇಸು ನಾಮೇನ ಅಂತೀರ ದೇವ ವಾಕ್ಯವು ದೇವರ ವಾಕ್ಯ ಅದು ಸಜೀವವಾದದ್ದು ಅದು ಸಜೀವವಾದದ್ದು ಅದರಲ್ಲಿ ಅಂದ ಉಯಿರ್ ಇನ್ನೂ ಇರುಕರದು ಅದರ ಒಳಗೆ ಇನ್ನೂ ಆ ಪದಕ್ಕೆ ಜೀವನವಿದೆ ವೆಳಿಚ್ಚಮುಂಡಾವದಾಗ ಸಣ್ಣಪದ ಅಂದ ವಾರ್ತೆಯಲ್ಲಿ ಉಯಿರ್ ಇರುತ್ತದಿಲ್ಲ ಬೆಳಕುಂಟಾಗಲಿ ಅಂದಾಗ ಆ ಮಾತಲ್ಲಿ ಜೀವವಿತ್ತಲ್ಲ ಆಮೆನ್ ಅದೇ ಒಂದು ವಾಲ್ ಬಲ್ಲಮ ಅದೇ ಬಲವು ಅದೇ ಜೀವ ಅದೇ ಜೀವ ಇಂದ ವಾರ್ತೆಯಲ್ಲಿ ಇರುಕರದು ಎಂದ್ರದೇ ನೀ ನಂಬಬಹುದು ಈ ವಾಕ್ಯದಲ್ಲಿ ಇನ್ನೂ ಇದೆ ಅಂತ ನೀ ನಂಬುವಾಗ ಅದೈ ಪಡಿಕರೆ ನೀ ಅವರುಡಿಯ ಸತ್ತತೈ ನೀ ಕೇಪ ಅದನ್ನು ಓದುವಂತ ನೀನು ಆತನ ಶಬ್ದವನ್ನು ಕೇಳ್ತೀಯ ವೆನ್ ಗಾಡ್ ಕ್ರಿಯೇಟೆಡ್ ಎವ್ರಿಥಿಂಗ್ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದಾಗ ವೆನ್ ಮ್ಯಾನ್ ಸಿನ್ಡ್ ಒನ್ ಡೇ ಮನುಷ್ಯನು ಒಂದು ದಿನ ಪಾಪ ಮಾಡಿ ಗಾಡ್ ಕೇಮ್ ಡಾ ದೇವರು ಇಳಿದು ಬಂದ್ರು ಗಾಡ್ ಕೇಮ್ ಡಾ ದೇವರು ಇಳಿದು ಬಂದ್ರು ಗಾಡ್ ಆಮೆನ್ ಕಾಲ್ಡ್ ಆಡಮ್ ವೇರ್ ಆರ್ ಯು ದೇವರು ಆದಾಮನೆ ಎಲ್ಲಿದ್ಯಾ ಅಂತ ಕರೆದ್ರು ಆಡಮ್ ಎನ್ನ ಸನ್ನ ದರಿಮಾ ಆದಾಮನೆ ಏನ್ ಹೇಳ್ದಾಗ ಗೊತ್ತಾ ಒಂದು ಸತ್ಯಮೇನ್ ಕಾದಕ್ಕೆ ಉಳಿದದೆ ನಿಮ್ಮ ಸ್ವರ ನನ್ನ ಕಿವಿಗೆ ಬಿಳ್ತು ಸತ್ಯಮೇನ್ ಕಾದಕ್ಕೆ ಉಳಿದದೆ ನಿಮ್ಮ ಸ್ವರ ನನ್ನ ಕಿವಿಗೆ ಬಿಳ್ತು ಹೂ ವಾಸ್ ಆಡಮ್ ಆದಾಮನು ಯಾರು ಪರ್ಸನ್ ವಾಸ್ ಸಿನ್ಡ್ ಅಗೇನ್ಸ್ಟ್ ಗಾಡ್ ದಟ್ ಡೇ ಆ ಒಂದು ದಿನ ದೇವರ ವಿರೋಧವಾಗಿ ಪಾಪ ಮಾಡಿದ ವ್ಯಕ್ತಿ ಮ್ಯಾನ್ ಹೂ ರಿಸೀವ್ಡ್ ಕರ್ಸ್ ಫ್ರಮ್ ಗಾಡ್ ದೇವರಿಂದ ಶಾಪ ಹೊಂದಿದ ವ್ಯಕ್ತಿ ಆಮೆನ್ ನಾ ಸೊಲ್ಲಗಿರದೆ ಕಾದುಳ್ಳವರ್ಗಳ್ ನಲ್ಲ ಗಮನಿತು ಕೇಳುಂಗ ನಾ ಹೇಳುವುದನ್ನು ಕಿವಿ ಉಳ್ಳವರು ಚೆನ್ನಾಗಿ ಗಮನಿಸಿ ಅವರು ಪಾಪ ಪಣ್ಣವ ಒಂದು ಪಾಪ ಮಾಡಿದವನು ತಳ್ಳಪಟ್ಟವ ತಳ್ಳಪಟ್ಟವನು ಆಮೆನ್ ಅವನ್ ದೇವನ್ ಮುಂಬದಾಗ ವರ ತಗದಿ ಇಲ್ಲದವ ದೇವರ ಮುಂದೆ ಬರುವುದಕ್ಕೂ ಯೋಗ್ಯತೆ ಇಲ್ಲದೆ ಇರುವವನು ವಾಳ್ಕೆ ಸಬಿಗ ಪಟ್ಟವ ಶಾಪ ತುಂಬಿರುವಂತ ಜೀವನ ಆಮೆನ್ ಆನಾಲೋ ಆದ್ರೇನು ಈ ಸೇ ಆತ ಹೇಳ್ತಾನೆ ಐ ಹರ್ಡ್ ಯು ನಿಮ್ಮ ಸ್ವರನ ಕೇಳಿದೆ ಐ ಹರ್ಡ್ ನಿಮ್ಮ ಸ್ವರನ ಕೇಳಿದೆ ಅಪ್ಪ ಎಂದ್ರಲ್ಲೇನೆ ಅದರ ಅರ್ಥ ಏನು ನೀ ಬೆಲನೋ ಬಲವೀನನೋ ಇಲ್ಲ ಬೆಲನುಳ್ಳವನೋ ಬಲವುಳ್ಳವನೋ ಬಲಹೀನನೋ ನೀ ಆಸೆಯಾಗ ಬೈಬಲ್ ಪಡಿ ಕರ್ತರು ನೋಡು ಬೇಸರಾರ ನೀ ಆಸೆಯಿಂದ ಸತ್ಯವೇದವನ್ನು ಓದು ದೇವರು ನಿನ್ನೊಟ್ಟಿಗೆ ಮಾತಾಡ್ತಾರೆ ಸೊಲ್ಲಿಗಿರೋದು ಎತ್ತನೆ ಬೇರೆ ಪುರಿದಿಂಗ ನಾ ಹೇಳುವುದನ್ನು ಗಮನಿಸಿ ನೀ ಸುಖತೋಡಿರ್ಕ್ರಿಯೋ ಇಲ್ಲ ವ್ಯಾಧಿಯೋಡಿರ್ಕರ ನೀ ಸ್ವಸ್ಥತೆಯಿಂದ ಇದೆಯೋ ಅಥವಾ ವ್ಯಾಧಿಯಲ್ಲಿದೆಯೋ ನೀ ಒಡೆಯಿಂದು ಪೋಯಿರ್ಕ್ರಿಯೋ ಇಲ್ಲ ಸಂತೋಷಮಾಯಿರ್ಕರೇ ಮುರಿಯಲ್ಪಟ್ಟಿದೆಯೋ ಸಂತೋಷವಾಗಿದೆಯೋ ದೇವ ಸತ್ತತೆ ಕೇಕ ಮುಡಿಯೋ ನೀ ದೇವರ ಸ್ವರವನ್ನು ಕೇಳಲು ಸಾಧ್ಯ ತಗದಿ ಉಳ್ಳವನಾಯ್ ಮಾಟ್ರನ್ನು ಕೇಕಾದಿಂಗೆ ವಸನತೆ ಪಡಿಂಗೆ ಅಂದ ವಾರ್ತೆಯು ಉಂಗಳಿಗೆ ತಗದಿ ಉಳ್ಳದಾಯ್ ಮಾಟ್ರ ನನ್ನನ್ನು ಯೋಗ್ಯನಾಗಿ ಬದಲಾಯಿಸಿ ಅಂತ ಕೇಳಬೇಡಿ ಆದ್ರೆ ವಾಕ್ಯವನ್ನು ಹೋಗಿದ್ದಿ ಈ ವಾಕ್ಯವನ್ನು ನಿಮ್ಮನ್ನು ಯೋಗ್ಯರಾಗಿ ಬದಲಾಯಿಸ ಬೈಬಲ್ ಸೇ ಸತ್ಯವೇದ ಹೇಳುತ್ತೆ ಜೀಸಸ್ ಸೆಟ್ ಟು ಪೀಟರ್ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದ್ರು ಆಮೆನ್ ಆಮೆನ್ ಜೆ ಜೀಸಸ್ ಆಮೆನ್ ವಾಶ್ ದ ಫೀಟ್ ಆಫ್ ಪೀಟರ್ ಯೇಸು ಸ್ವಾಮಿ ಪೇತ್ರನ ಪಾದವನ್ನು ತೊಳೆದರು ಆಮೆನ್ ವಾಟ್ ಡಿಡ್ ಪೀಟರ್ ಸೇ ಪೇತ್ರ ಏನು ಹೇಳಿದ ಕಾಲ ಮಟ್ಟ ಕಳವಾದಿಂಗ ಆಂಡವರೇ ಕಾಲ್ ಮಾತ್ರ ನನ್ನನ್ನು ತೊಳಿಬೇಡಿ ಏನೇ ಮುಳುವದು ಮಾ ಕಳವಿರಂಗ ನನ್ನನ್ನು ಪೂರ್ತಿ ತೊಳೆದು ಬಿಡಿ ವಾಟ್ ಡಿಡ್ ಜೀಸಸ್ ಆನ್ಸರ್ ಯೇಸು ಸ್ವಾಮಿಯ ಉತ್ತರ ಏನು ಆಮೆನ್ ವಾಟ್ ಡಿಡ್ ಜೀಸಸ್ ಆನ್ಸರ್ ಯೇಸು ಸ್ವಾಮಿಯ ಉತ್ತರ ಏನು ಜೀಸಸ್ ಸೇ ಯೇಸು ಸ್ವಾಮಿ ಹೇಳಿದರು ಆಮೆನ್ ಎನ್ನುವುದಿಯ ವಾರ್ತೆಯು ನಿಶುದ್ಧೀಕರಿಸುತ್ತದೆ ನನ್ನ ವಾಕ್ಯ ನಿನ್ನನ್ನು ಶುದ್ಧಿ ಮಾಡುತ್ತೆ ಮೈ ವರ್ಡ್ ಹಸ್ ಆಲ್ರೆಡಿ ಕ್ಲೆನ್ಸ್ಡ್ ಯು ನನ್ನ ವಾಕ್ಯವು ನಿನ್ನನ್ನು ಮೊದಲೇ ಶುದ್ಧಿ ಮಾಡಿದೆ ಸೊನ್ನೆ ವಾರ್ತೆಯನ್ನು ಶುದ್ಧಪಡಿಸು ಹೇಳಿ ವಾಕ್ಯವು ನನ್ನನ್ನು ಶುದ್ಧ ಮಾಡುತ್ತೆ ವಾರ್ತೆಯನ್ನು ಯೋಗ್ಯಮುಳ್ಳವನಾಗಿ ಮಾತ್ರ ವಾಕ್ಯವು ನನ್ನನ್ನು ಯೋಗ್ಯನಾಗಿ ಮಾಡುತ್ತೆ ವಾರ್ತೆಯನ್ನು ಬೆಲವಿನಗಳಾಗಿ ನೀಕೋ ವಾಕ್ಯವು ನನ್ನ ಬಲಹೀನತೆಯನ್ನು ನೀಗಿಸುತ್ತೆ ಅಂತ ಎಲ್ಲರಿಗೆ ಮಾಡಿ ಎಲ್ಲರೂ ವಾಯುಗಳಿಗೆ ತರದ ಅರಿಕೆ ಬಣ್ಣ ಪರಿಶುದ್ಧವಾದವರುಗಳಿಗೆ ಮಾತ್ರವಲ್ಲ ದೇವನುಡಿಯ ವಾರ್ತೆ ಪರಿಶುದ್ಧ ಜನರಿಗೆ ಮಾತ್ರವಲ್ಲ ಸತ್ಯವೇದ ಇಟ್ಸ್ ಎ ಹೋಲಿ ಬೈಬಲ್ ಇದು ಪರಿಶುದ್ಧ ಸತ್ಯವೇದ ಆಮೆನ್ ನಾಟ್ ಫಾರ್ ಹೋಲಿ ಪೀಪಲ್ ಅದು ಪರಿಶುದ್ಧರಿಗೆ ಮಾತ್ರವಲ್ಲ ಆಮೆನ್ ಇಟ್ ಮೇಕ್ಸ್ ಎವ್ರಿವನ್ ಹೋಲಿ ಅದು ಪ್ರತಿಯೊಬ್ಬನನ್ನು ಪರಿಶುದ್ಧ ಮಾಡುತ್ತೆ ಎತ್ತನೆ ಬೇರೆ ಆಮೆನ್ ಹೇಳ್ರಿ ಯೇಸು ನಾಮೇನ ಅಂತೀರ ಇಟ್ ಟರ್ನ್ಸ್ ಎ ಸಿನ್ನರ್ ಇಂಟು ಹೋಲಿ ಒಂದು ಪಾಪಿಯನ್ನು ಕೂಡ ಪರಿಶುದ್ಧನಾಗಿ ಮಾಡುತ್ತೆ ಅದಕ್ಕಾಗದಾನೆ ಯೇಸು ಸೋನ ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು ಆಮೆನ್ ನಲ್ಲವನಕ್ಕೆ ವೈದ್ಯನ ತೇವೆಯಿಲ್ಲ ಚೆನ್ನಾಗಿರೋ ಆರೋಗ್ಯವಂತನಿಗೆ ವೈದ್ಯನು ಬೇಕಾಗಿಲ್ಲ ಯಾರು ಹೇಳ್ತಾರೆ ಯಾರು ಹೇಳ್ತಿರೋದು ವಾರ್ತೆ ಆನವರೇ ಹೇಳ್ತಾರೆ ವಾಕ್ಯವಾದವರು ಹೇಳ್ತಿದ್ದಾರೆ ವ್ಯಾಧಿ ಉಳ್ಳವನಿಗೆ ತಾನ್ ವೈದ್ಯನ ತೇವೆ ವ್ಯಾಧಿಯಲ್ಲಿರುವವನಿಗೆ ವೈದ್ಯನು ಬೇಕು ಜೀಸಸ್ ಯಾರಿಗೆ ತೇವೆ ಯೇಸು ಸ್ವಾಮಿ ಯಾರಿಗೆ ಪಾಪಿಗೆ ತಾನ್ ಜೀಸಸ್ ತೇವೆ ಪಾಪಿಗೆ ಯೇಸು
ಸ್ವಾಮಿ ಬೇಕು. ಪಾಪಿಗಿದ ಬೈಬಲ್ ಕೂಡ ಪಾಪಿಗೆ ಸತ್ಯವೇದ ಬೇಕು. ಹಾಗಾದ್ರೆ ಯಾಕಂದ್ರೆ ಓಪನ್ಸ್ ಅಂಡ್ ರೀಡ್ಸ್ ಇದನ್ನು ಅದನ್ನು ತೆರೆದು ಆತ ಓದುವಾಗ ಹಿಯರ್ಸ್ ಗಾಡ್ ಆತ ದೇವರ ಸ್ವರವನ್ನು ಕೇಳ್ತಾನೆ. ಬೇರೆ ವಿಶ್ವಾಸಿಗರಿಗೆ ಎಷ್ಟು ಜನ ಇವತ್ತು ನಂಬುತ್ತೀರಾ?